ಎಲ್ಲರಿಗೂ ಕಾಂಪಿಟೇಟಿವ್ ಎಕ್ಸಾಮಲ್ ಚಾನಲ್ಗೆ ಸ್ವಾಗತ ಸ್ನೇಹಿತರ ಇವತ್ತಿನ ವಿಡಿಯೋದಲ್ಲಿ ಎಸ್ ಡಿ ಎ ಪ್ರಶ್ನೆ ಪತ್ರಿಕೆ ಎರಡು ಸಾವಿರದ ಹದಿನೈದು ಇಲ್ಲಿರುವಂತಹ ಹದಿನಾರು ಅಂಕಗಳಿಗೆ ಸಾಹಿತ್ಯದ ಪ್ರಶ್ನೆಯನ್ನು ಕೇಳಲಾಗಿತ್ತು ಹದಿನಾರು ಪ್ರಶ್ನೆಗಳನ್ನು ಅದಕ್ಕೆ ಸಂಬಂಧಿಸಿದಂಥ ಇತರ ಮಾಹಿತಿಯನ್ನು ಕೂಡ ನೋಡೋಣ ಬನ್ನಿ ಮೊದಲಿಗೆ ಮೊದಲನೇ ಪ್ರಶ್ನೆ ಭಾರತೀಯ ಕಾವ್ಯ ಮೀಮಾಂಸೆ ಕೃತಿಯ ಕರ್ತೃ ಆಯ್ಕೆಗಳು ಶ್ರೀ ಜಿ ಎಸ್ ಶೂರುದ್ರಪ್ಪ ಎಚ್ ತಿಪ್ಪೇರುದ್ರಸ್ವಾಮಿ ವೆಂಕಟಾಚಲ ಶಾಸ್ತ್ರಿ ಸರಿಯಾದ ಉತ್ತರ ತೀನಂ ಶ್ರೀಕಂಠಯ್ಯ ಇವರ ಬಗ್ಗೆ ಹೇಳೋದಾದರೆ ಕನ್ನಡದ ದಿಗ್ಗಜರಲ್ಲಿ ಮೂವರು ಶ್ರೀಗಳು ಪ್ರಸಿದ್ಧರು ಶ್ರೀ ಬಿ ಎಂ ಶ್ರೀ ಎಂ ಆರ್ ಶ್ರೀ ತೀನಂ ಶ್ರೀ ಅವರ ಬಗ್ಗೆ ಹೇಳೋದರೆ ಮೀಮಾಂಸೆ ಸಾಹಿತ್ಯ ವಿಮರ್ಶೆ ಛಂದಸ್ಸು ಪ್ರಬಂಧ ಕಾವ್ಯ ಅನುವಾದ ಗ್ರಂಥ ಸಂಪಾದನೆ ಭಾಷಾ ವಿಜ್ಞಾನ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಹೆಸರು ಮಾಡಿದಂಥವರು ತೀಯಂ ಶ್ರೀಕಂಠಯ್ಯ ಅವರು ಭಾರತೀಯ ಕಾವ್ಯ ಮೀಮಾಂಸೆ ಈ ಕೃತಿಗೆ ಪಂಪ ಪ್ರಶಸ್ತಿ ಬಂದಿದೆ ತೀನಂಶ್ರೀ ಶ್ರೀಯವರ ಮೊದಲ ಕೃತಿ ಒಲುಮೆ ಕವನ ಸಂಕಲನ ಇನ್ನು ಪ್ರಸಿದ್ಧ ಲಲಿತ ಪ್ರಬಂಧ ಅಂತಂದರೆ ನಂಟರು ಅನ್ನುವಂಥದ್ದು ಪ್ರಸಿದ್ಧ ಕೃತಿ ಕನ್ನಡ ಮಧ್ಯಮ ವ್ಯಾಕರಣ ಇವರ ವಿಮರ್ಶಾ ಕೃತಿ ಪಂಪ ಕಾವ್ಯ ಸಮೀಕ್ಷೆ ಸಮಾಲೋಚನಾ ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಇವರ ಸೇವೆ ಅವಿಸ್ಮರಣೀಯ ಪ್ರಶ್ನೆ ಸಂಖ್ಯೆ ಎರಡು ಜೋಕುಮಾರಸ್ವಾಮಿ ಈ ನಾಟಕ ಯಾರದ್ದು ಆಯ್ಕೆಗಳು ಪರ್ವತವಾಣಿ ಚಂದ್ರಶೇಖರ ಕಂಬಾರ ಚಂದ್ರಶೇಖರ ಪಾಟೀಲ ಚಂದ್ರಕಾಂತ ಕುಸನೂರ ಆಯ್ಕೆ ಎರಡು ಚಂದ್ರಶೇಖರ ಕಂಬಾರ ಸರಿಯಾದಂತ ಉತ್ತರ ಇನ್ನು ಕೃತಿಗಳನ್ನ ನೋಡೋದಾದ್ರೆ ಅವರ ಕಾವ್ಯ ಮುಗುಳು ಕೇಳ ಹೇಳತೇನೆ ಕೇಳ ತಕರಾರಿನವರು ಸಾವಿರಾರು ನೆರಳು ಬೆಳ್ಳಿ ಮೀನು ಇನ್ನು ಮಹಾಕಾವ್ಯ ಚಕೋರಿ ರಚಿಸಿದಂತಹ ನಾಟಕಗಳನ್ನು ನೋಡೋದಾದರೆ ಪ್ರಮುಖವಾದಂತಹ ನಾಟಕಗಳು ಬೆಂಬತ್ತಿದ ಕಣ್ಣು ಜೋಕುಮಾರ ಸ್ವಾಮಿ ಸಂಗ್ಯಾ ಬಾಳ್ಯ ಜೈಸಿದ್ದ ನಾಯಕ ಕಾಡು ಕುದುರೆ ಹರಕೆಯ ಕುರಿ ಇದು ಸಿನಿಮಾಗೂ ಕೂಡ ಮಾರ್ಪಟ್ಟಿದೆ ರಾಷ್ಟ್ರ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಿದೆ ಇನ್ನು ಸಿರಿಸಂಪಿಗೆ ಎನ್ನುವಂಥ ನಾಟಕ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಬಂದಿದೆ ಬೋಳೆ ಶಂಕರ ಮಹಾಮಾಯಿ ಶಿವರಾತ್ರಿ ಇವುಗಳು ಕೂಡ ಅವ್ರು ರಚಿಸಿದಂತಹ ನಾಟಕಗಳು ಇನ್ನು ಪ್ರಮುಖವಾದಂಥ ಕಾದಂಬರಿಗಳನ್ನು ನೋಡೋದಾದರೆ ಕರಿಮಾಯಿ ಸಿನಿಮಾ ಆಗಿ ನೋಡಬಹುದು ಜಿ ಕೆ ಮಾಸ್ತರ ಪ್ರಣಯ ಪ್ರಸಂಗ ಸಿಂಗಾರವ್ವ ಮತ್ತೊಂದು ವಿಡಿಯೋದಲ್ಲಿ ಅವರ ಕವಿ ಪರಿಚಯವನ್ನು ಪೂರ್ಣವಾಗಿ ಮಾಡ್ಕೊಳ್ಳೋಣ ಈಗ ಒಂದಷ್ಟು ಕೃತಿಗಳನ್ನು ನೋಡಿದ್ವಿ ಮುಂದಿನ ಪ್ರಶ್ನೆಗೆ ಹೋಗೋಣ ನಂತರ ಮೂರನೇ ಪ್ರಶ್ನೆ ಕುಲಕುಲವೆಂದು ಹೊಡೆದಾಡದಿರಿ ಯಾವ ದಾಸರ ಕೀರ್ತನೆಯ ಸಾಲು ಎಚ್ ಎಸ್ ಶಿವಪ್ರಕಾಶ್ ಕನಕದಾಸರು ಚೆನ್ನವೀರ ಕಣವಿ ಪೂತಿ ನರಸಿಂಹಾಚಾರ್ ಸರಿಯಾದಂಥ ಉತ್ತರ ಆಯ್ಕೆ ಎರಡು ಕನಕದಾಸರು ಇವರ ಕಾಲ ಕ್ರಿಸ್ತಶಕ ಸಾವಿರದ ಐನೂರ ಎಂಟು ಸಾವಿರದ ಆರುನೂರ ಆರರವರೆಗೂ ಜೀವಿಸಿರುತ್ತಾರೆ ಇವರ ಮೊದಲ ಹೆಸರು ತಿಮ್ಮಪ್ಪ ನಾಯಕ ಇವರ ಪ್ರಮುಖ ಕೀರ್ತನೆಗಳು ಅಂತಂದರೆ ಬದುಕಿದೆನು ಬದುಕಿದೆನು ಭವ ಎನಗೆ ಹಿಂಗಿತು ಆತನೊಲಿದ ಮೇಲೆ ಇನ್ಯಾತರ ಕುಲವಯ್ಯ ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣ ಸತ್ಯವಂತರ ಸಂಘವಿರಲು ತೀರ್ಥವೇತಕ್ಕೆ ಕುಲ ಕುಲ ಕುಲವೆಂದು ಹೊಡೆದಾಡದಿರಿ ಇತ್ಯಾದಿ ಹಲವಾರು ಕೀರ್ತನೆಗಳು ಪ್ರಸಿದ್ಧವಾಗಿರೋದನ್ನು ನೋಡಬಹುದು ಮತ್ತೊಂದು ವಿಡಿಯೋದಲ್ಲಿ ಕೀರ್ತನೆಗಳನ್ನೇ ನೋಡ್ತಾ ಬರೋಣ ಈಗ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ನಾಲ್ಕು ಕುರಿಗಳು ಸಾರ್ ಕುರಿಗಳು ಕವನವನ್ನು ಬರೆದ ಕವಿ ಯಾರು ಎಚ್ ಎಸ್ ಶಿವಪ್ರಕಾಶ್ ನಿಸಾರ್ ಅಹಮದ್ ಚನ್ನವೀರ ಕಣವಿ ಪೂತಿ ನರಸಿಂಹಾಚಾರ್ ಸರಿಯಾದ ಉತ್ತರ ಆಯ್ಕೆ ಎರಡು ನಿಸಾರ್ ಅಹಮದ್ ಇವರ ಪೂರ್ಣ ಹೆಸರು ಕೊಕ್ಕರೆ ಹೊಸಳ್ಳಿ ಶೇಖ್ ಹೈದರ್ ನಿಸಾರ್ ಅಹಮ್ಮದ್ ಇವರನ್ನು ನಿತ್ಯೋತ್ಸವದ ಕವಿ ಅಂತಾನೆ ಕರಿತೀವಿ ಇವರು ನವ್ಯ ಕಾವ್ಯ ಸಾಹಿತಿಯಾಗಿ ನೋಡಬಹುದು ಇವರ ಕವನ ಸಂಕಲನಗಳನ್ನು ನೋಡೋದಾದರೆ ಮನಸ್ಸು ಗಾಂಧಿ ಬಜಾರು ನೆನೆದವರ ಮನದಲ್ಲಿ ಸುಮ್ಮು ಹೊರ್ತ ಸಂಜೆ ಐದರ ಮೊಳೆ ನಾನೆಂಬ ಪರಕೀಯ ನಿತ್ಯೋತ್ಸವ ಸ್ವಯಂ ಸೇವೆಯ ಗಿಳಿಗಳು ಅನಾಮಿಕ ಆಂಗ್ಲರು ಆಕಾಶಕ್ಕೆ ಸರಹದ್ದುಗಳು ಅರವತ್ತೈದರ ಐಸಿರಿ ಈಗಾಗಲೇ ನಾವು ಕೆ ಎಸ್ ನಿಸಾರಮ್ಮದವರ ಪೂರ್ಣ ಕವಿ ಪರಿಚಯನ ಮಾಡಿರುವಂಥ ಒಂದು ವಿಡಿಯೋ ಇದೆ ಅಲ್ಲಿ ಕೂಡ ನೀವು ವೀಕ್ಷಿಸಬಹುದು ಮುಂದಿನ ಪ್ರಶ್ನೆ ವಿಕ್ರಮಾರ್ಜುನ ವಿಜಯ ಎಂತಹ ಕಾವ್ಯ ಚಂಪು ಕಾವ್ಯ ಷಟ್ಪದಿ ಕಾವ್ಯ ಸಾಂಗತ್ಯ ಕಾವ್ಯ ಶೃಂಗಾರ ಕಾವ್ಯ ಚಂಪು ಕಾವ್ಯ ಅಂತಂದರೆ ಗದ್ಯ ಮತ್ತೆ ಪದ್ಯ ಎರಡನ್ನೂ ಒಳಗೊಂಡಿರುವಂತಹ ಸಾಹಿತ್ಯದ ಪ್ರಕಾರ ಹತ್ತನೇ ಶತಮಾನದಲ್ಲಿ ಇದನ್ನು ನಾವು ಕಾಣಬಹುದು ಹತ್ತನೇ ಶತಮಾನದಲ್ಲಿ ಹೆಚ್ಚು ಕೃತಿಗಳೆಲ್ಲವೂ ಕೂಡ ಚಂಪು ಕೃತಿಗಳಾಗಿರೋದನ್ನು ನೋಡಬಹುದು ಪಂಪನ ಕೃತಿ ವಿಕ್ರಮಾರ್ಜುನ ವಿಜಯ ಆದಿ ಪುರಾಣ ಇದು ಚಂಪು ಕಾವ್ಯ ರನ್ನನ ಕೃತಿ ಗದಾಯುದ್ಧ ಅಜಿತ ತೀರ್ಥಂಕರ ಪುರಾಣ ಹೀಗೆ ಚಂಪು ಕಾವ್ಯದ ಒಂದು ಪಟ್ಟಿಯನ್ನು ಈಗಾಗಲೇ ವಿಡಿಯೋ ಮುಖಾಂತರ ಕೊಡಲಾಗಿದೆ ಅಲ್ಲಿ ವೀಕ್ಷಿಸಿ ಮುಂದಿನ ಪ್ರಶ್ನೆಗೆ ಹೋಗೋಣ ಕಾವ್ಯಾರ್ಥ ಚಿಂತನಾ ಕೃತಿಗೆ ಬಂದ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ ಪಂಪ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕಾವ್ಯಾರ್ಥ ಚಿಂತನಾ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಈ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಾವಿರದ ಒಂಬೈನೂರ ಐವತ್ನಾಕರಲ್ಲಿ ಈ ಅಕಾಡೆಮಿ ಸ್ಥಾಪನೆ ಆಗುತ್ತೆ ಕೇಂದ್ರ ಸರ್ಕಾರದ ಅನುದಾನದಲ್ಲಿ ನಡೆಯುವಂತಹ ಸಂಸ್ಥೆ ಇದು ಇದರ ಪ್ರಧಾನ ಕಚೇರಿ ನವದೆಹಲಿಯಲ್ಲಿದೆ ಅಧ್ಯಕ್ಷರು ಚಂದ್ರಶೇಖರ ಕಂಬಾರವರು ಇನ್ನು ಇದರ ಗುರಿ ಏನಪ್ಪ ಅಂದರೆ ಭಾರತೀಯ ಭಾಷೆಗಳ ಆಗಿರುತ್ತೆ ಪ್ರಚಲಿತ ಘಟನೆಯಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಕೆ ಜಿ ನಾಗರಾಜಪ್ಪ ಅವರಿಗೆ ಅನುಶ್ರೇಣಿ ಯಜಮಾನಿಕೆ ಅನ್ನುವಂಥ ವಿಮರ್ಶಾ ಕೃತಿಗೆ ಕೇಂದ್ರ ಸಾಹಿತ್ಯ ಬಂದಿದೆ ಇನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ವಿಜಯ ಅಥವಾ ವಿಜಯಮ್ಮ ಅವರಿಗೆ ಕುದಿ ಹೆಸರು ಅನ್ನುವಂತಹ ಆತ್ಮಕಥನಕ್ಕೆ ಬಂದಿರೋದನ್ನು ನೋಡ್ಬೋದು ಇದು ಸ್ನೇಹಿತ ಪ್ರಚಲಿತ ಘಟನೆಯಲ್ಲೂ ಕೂಡ ಕೇಳ್ತಾರೆ ಅಂದರೆ ಜಿ ಕೆ ಪೇಪರ್ನಲ್ಲೂ ಕೂಡ ಕೇಳ್ತಾರೆ ನೆನ್ಪಿಟ್ಕೊಂಡು ಒಂದು ಕಡೆ ಬರ್ಕೊಳ್ತಾ ಬನ್ನಿ ನಾಲ್ಕು ತಂತಿ ಕೃತಿಯ ಕರ್ತೃ ಬೇಂದ್ರೆ ಕುವೆಂಪು ಕಣವಿ ನರಸಿಂಹಸ್ವಾಮಿ ತುಂಬ ಪರಿಚಿತವಾದಂತಹ ಕೃತಿ ಎಲ್ರಿಗೂ ಕೂಡ ಗೊತ್ತಿರುವಂತಹ ಉತ್ತರನೇ ಉತ್ತರ ಬೇಂದ್ರೆಯವರು ಇವರ ಇನ್ನೊಂದಷ್ಟು ಕವನಗಳನ್ನು ನೋಡೋದಾದರೆ ಕುಣಿಯೋಣ ಬಾರ ಕುಣಿಯೋಣ ಬಾ ಇಳಿದು ಬಾ ತಾಯಿ ಇಳಿದು ಬಾ ನಾನು ಬಡವಿ ಆತ ಬಡವ ಒಲವೇ ನಮ್ಮ ಬದುಕು ರಸವೇ ಜನನ ಉತ್ತರ ಮುಂದಿನ ಪ್ರಶ್ನೆ ಇವುಗಳಲ್ಲಿ ದೇವನೂರು ಮಹಾದೇವರವರ ಕೃತಿಯನ್ನು ಕೃತಿಸಿ ಒಡಲಾಳ ಹಸಿರು ಹೊನ್ನು ಮುಸ್ಸಂಜೆ ಕಥಾ ಪ್ರಸಂಗ ಬೆಟ್ಟದ ಜೀವ ಸರಿಯಾದಂಥ ಉತ್ತರ ಆಯ್ಕೆ ಒಂದು ಒಡಲಾಳ ದೇವನೂರು ಅವರ ಕಥಾ ಸಂಕಲನ ದ್ಯಾವನೂರು ಅನ್ನುವಂತಹ ಕಥಾ ಸಂಕಲನ ನೋಡ್ಬೋದು ಇವು ರಚಿದಂಥ ಕಾದಂಬರಿಗಳು ಕುಸುಮಬಾಲೆ ಒಡಲಾಳ ಪ್ರಮುಖವಾದಂಥದ್ದು ಇನ್ನು ಬಿಡಿ ಬರಹಗಳು ತುಂಬ ಮುಖ್ಯವಾದಂತಹ ಒಂದು ಬಿಡಿ ಬರಹ ಎದೆಗೆ ಬಿದ್ದ ಅಕ್ಷರ ಇನ್ನು ಅನುವಾದ ಗಾಂಧಿ ಮತ್ತು ಮಾವು ಇದಿಷ್ಟು ಕೃತಿಗಳು ತುಂಬ ಪ್ರಸಿದ್ಧಿಯಾಗಿದೆ ದೇವನೂರು ಮಹಾದೇವರ ರಚಿಸಿದಂತಹ ಕೃತಿಗಳಲ್ಲಿ ಮುಂದಿನ ಪ್ರಶ್ನೆ ಒಂಬತ್ತನೇ ಪ್ರಶ್ನೆ ವಿಷ್ಕಂಬಕ ಈ ಪರ್ಯಾಯ ನಾಮ ಸಾಹಿತ್ಯದ ಯಾವ ಪ್ರಕಾರದ್ದು ಕಾದಂಬರಿ ನಾಟಕ ಸಣ್ಣ ಕತೆ ವಿಮರ್ಶೆ ಇದಕ್ಕೆ ಸರಿಯಾದಂಥ ಉತ್ತರ ನಾಟಕ ಆಯ್ಕೆ ಎರಡು ಇಲ್ಲಿ ಕನ್ನಡದ ಸಾಹಿತ್ಯದಲ್ಲಿ ಪ್ರಥಮ ನಾಟಕ ಅಂತಂದರೆ ಮಿತ್ರಾವಿಂದ ಗೋವಿಂದ ಸಿಂಗಾರ್ಯ ಅವರು ರಚನೆ ಮಾಡಿದಂಥದ್ದು ಹೊಸಗನ್ನಡ ಸಾಹಿತ್ಯ ಪ್ರಕಾರಗಳಲ್ಲಿ ನೋಡೋದಾದರೆ ಹಲವಾರು ರೀತಿಯ ನಾಟಕಗಳನ್ನು ನಾವು ನೋಡ್ತೇವೆ ಗೀತನಾಟಕ ಬಯಲು ನಾಟಕ ಐತಿಹಾಸಿಕ ನಾಟಕ ಪೌರಾಣಿಕ ನಾಟಕ ಸಾಮಾಜಿಕ ನಾಟಕ ಹೀಗೆ ಹಲವಾರು ಪ್ರಕಾರಗಳನ್ನು ನಾಟಕದಲ್ಲಿ ನೋಡ್ತೇವೆ ಇದು ಹೊಸಗನ್ನಡ ಸಾಹಿತ್ಯ ಪ್ರಕಾರಗಳು ಬಂದಾಗ ಖಂಡಿತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಹನ್ನೊಂದು ರಾಮಾಯಣ ದರ್ಶನ ಕೃತಿ ಯಾರಿಗೆ ಜ್ಞಾನಪೀಠ ಪ್ರಶಸ್ತಿ ತಂದುಕೊಡ್ತು ಅಂತ ಕೇಳಿದರೆ ಆಯ್ಕೆ ಬೇಂದ್ರೆ ಗೋಕಾ ಕುವೆಂಪು ಮಾಸ್ತಿ ಇದೆಲ್ಲರಿಗೂ ಗೊತ್ತಿರುವಂತಹ ಉತ್ತರನೇ ಆಯ್ಕೆ ಮೂರು ಕುವೆಂಪು ಇನ್ನು ಜ್ಞಾನಪೀಠ ಪ್ರಶಸ್ತಿ ಬಗ್ಗೆ ಯಾವ ಯಾವ ಕೃತಿಗಳು ಬಂದಿದೆ ಅಂತ ಈಗಾಗಲೇ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ತಿಳ್ಕೊಂಡಿದ್ದೀವಿ ಇನ್ನು ಕುವೆಂಪು ಅವರ ಬಗ್ಗೆ ಒಂದು ವಿಡಿಯೋವನ್ನು ಮಾಡಲಾಗಿದೆ ಅಲ್ಲಿ ವೀಕ್ಷಿಸಿ ಅವರ ಪರಿಪೂರ್ಣ ಕೃತಿಯ ಪರಿಚಯ ನಿಮ್ಗಾಗತ್ತೆ ನಂತರ ಮಿತ್ರವಿಂದ ಗೋವಿಂದ ಸಾಹಿತ್ಯ ಯಾವ ಪ್ರಕಾರ ಅಂತ ಕೇಳ್ತಾರೆ ಅಂದ್ರೆ ಕೃತಿಯನ್ನ ಕೊಟ್ಟು ಇದು ಯಾವ ಪ್ರಕಾರಕ್ಕೆ ಸೇರುತ್ತೆ ಅಂತ ಕೊಡಲಾಗುತ್ತೆ ಸಣ್ಣ ಕಥೆನ ನಾಟಕನ ಪ್ರಬಂಧನ ಕಾದಂಬರಿನ ಸರಿಯಾದಂತಹ ಉತ್ತರ ಆಯ್ಕೆ ಎರಡು ಇದು ನಾಟಕ ಹೊಸಗನ್ನಡ ಸಾಹಿತ್ಯ ಪ್ರಕಾರಕ್ಕೆ ಬಂದಾಗ ಸ್ನೇಹಿತರೆ ಕಾವ್ಯ ಕಾದಂಬರಿ ನಾಟಕ ಸಣ್ಣ ಕತೆ ಪ್ರಬಂಧ ಪ್ರವಾಸ ಕಥನ ಗದ್ಯ ಹೀಗೆ ಹಲವಾರು ವಿಧಗಳನ್ನು ನಾವು ನೋಡ್ತೇವೆ ಅದನ್ನು ಮುಂದಿನ ವಿಡಿಯೋಗಳಲ್ಲಿ ಪರಿಚಯ ಮಾಡ್ಕೋಣ ಈಗ ಮಿತ್ರಾವಿಂದ ಗೋವಿಂದ ಅನ್ನುವಂಥದ್ದು ನಾಟಕ ಪ್ರಕಾರಕ್ಕೆ ಸೇರಿರುವಂತಹ ಕೃತಿ ನಂತರ ಹದಿಮೂರನೇ ಪ್ರಶ್ನೆ ಇತ್ತೀಚೆಗೆ ನಿಧನರಾದ ರಾಷ್ಟ್ರಕವಿ ಯಾರು ಇದು ಎರಡ್ ಸಾವಿರದ ಹದಿನೈದರಲ್ಲಿ ಕೇಳಿದಂತಹ ಪ್ರಶ್ನೆ ಆಗ ಪ್ರಚಲಿತ ಘಟನೆಯಲ್ಲಿ ಕೇಳಿದಂತಹ ಪ್ರಶ್ನೆ ಶಿವರುದ್ರಪ್ಪ ಮಾಸ್ತಿ ಅನಂತಮೂರ್ತಿ ಪೂರ್ಣಚಂದ್ರ ತೇಜಸ್ವಿ ಸರಿಯಾದಂತಹ ಉತ್ತರ ಆಯ್ಕೆ ಒಂದು ಶಿವರುದ್ರಪ್ಪ ಇಲ್ಲಿ ಮುಖ್ಯವಾಗಿ ಮೂರು ಜನ ನಾವು ಕನ್ನಡದಲ್ಲಿ ರಾಷ್ಟ್ರಕವಿಯ ಪುರಸ್ಕೃತರನ್ನು ಪುರಸ್ಕೃತರನ್ನ ನೋಡ್ತೇವೆ ಮೊದಲನೇದಾಗಿ ಗೋವಿಂದ ಪೈ ಎರಡನೇದಾಗಿ ಕುವೆಂಪು ಮೂರನೇದಾಗಿ ಜಿ ಎಸ್ ಶಿವರುದ್ರಪ್ಪನವರು ಹಾಗಾಗಿ ಈ ಪ್ರಶ್ನೆ ತುಂಬನೇ ಮುಖ್ಯ ಬಹಳಷ್ಟು ಪ್ರಶ್ನೆ ಪತ್ರಿಕೆಯಲ್ಲಿ ಇದು ಪುನರಾವರ್ತನೆ ಆಗಿದೆ ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ರತ್ನಾಕರ ವರ್ಣಿ ಬರೆದ ಕಾವ್ಯದ ಹೆಸರು ಯಾವುದು ಭರತೇಶ ವೈಭವ ಪ್ರಭುಲಿಂಗ ಲೀಲೆ ಜೈಮಿನಿ ಭಾರತ ಗೆಸ್ ಮಾಡೋದಾದ್ರೆ ಮಾಡಿ ಈಗ ಉತ್ತರಣ ನೋಡೋಣ ಇಲ್ಲಿ ಹೊಂದಿಸಿ ಬರೆಯಿರಿ ನೋಡ್ಬೋದು ನೀವು ಭರತೇಶ ವೈಭವ ಬರೆದಂಥವ್ರು ರತ್ನಾಕರ ವರ್ಣಿ ರಾಘವಾಂಕ ಪ್ರಭುಲಿಂಗ ಲೀಲೆ ಚಾಮರಸ ಜೈಮಿನಿ ಭಾರತ ಲಕ್ಷ್ಮೀಶ ಸರಿಯಾದ ಉತ್ತರ ಭರತೇಶ ವೈಭವ ರತ್ನಾಕರವರ್ಣಿ ರಚಿಸಿದ್ದು ನಂತರ ಹದಿನೈದನೆಯ ಪ್ರಶ್ನೆ ಹರಿಶ್ಚಂದ್ರ ಕಾವ್ಯದ ಕರ್ತೃ ಯಾರು ಹರಿಚಂದ್ರ ಕಾವ್ಯ ಯಾರು ಬರೆದಿದ್ದು ಹರಿಹರ ರಾಘವಾಂಕ ಚಾಮರಸ ನಯಸೇನ ಸರಿಯಾದಂಥ ಉತ್ತರ ಆಯ್ಕೆ ಎರಡು ರಾಘವಾಂಕ ಈತ ಹರಿಹರನ ಸೋದರಳಿಯ ಷಟ್ಪದಿಯ ಬ್ರಹ್ಮ ಅಂತಾನೆ ಕರೆಸ್ಕೊತಾನೆ ಹರಿಶ್ಚಂದ್ರ ಕಾವ್ಯ ಸಿದ್ದರಾಮ ಪುರಾಣ ಸೋಮನಾಥ ಚರಿತೆ ವೀಶ ವೀರೇಶ ಚರಿತೆ ಶರಬ ಚರಿತೆ ಹರಿಹರ ಮಹತ್ವ ಇದಿಷ್ಟು ಕೂಡ ಆತನ ಕೃತಿಗಳು ಮತ್ತೊಂದು ಪ್ರತ್ಯೇಕವಾದಂಥ ವಿಡಿಯೋದಲ್ಲಿ ಹರ ರಾಘವಾಂಕನ ಬಗ್ಗೆ ತಿಳ್ಕೊಳ್ಳೋಣ ಮುಂದಿನ ಪ್ರಶ್ನೆ ಈ ಪ್ರಶ್ನೆ ಪತ್ರಿಕೆಯ ಕೊನೆಯ ಪ್ರಶ್ನೆ ದಾನ ಚಿಂತಾಮಣಿ ಎಂದು ಯಾರನ್ನು ಕರೆಯುತ್ತಾರೆ ಅಕ್ಕ ಮಹಾದೇವಿ ಸಂಚಿ ಹೊನ್ನಮ್ಮ ಅತ್ತಿಮಬ್ಬೆ ನೀಲಾಂಬಿಕೆ ಸರಿಯಾದಂಥ ಉತ್ತರ ಆಯ್ಕೆಯ ಮೂರು ಅತ್ತಿಮಬ್ಬೆ ಈಕೆ ಜೈನ ಧರ್ಮಕ್ಕೆ ಹಲವಾರು ಕೊಡುಗೆಗಳನ್ನ ಕೊಟ್ಟಿರೋದನ್ನ ನೋಡಬಹುದು ಪೊನ್ನ ರನರಂತಹ ಕವಿಗೆ ಆಶಯವನ್ನು ಕೂಡ ಕೊಟ್ಟು ಪ್ರೋತ್ಸಾಹವನ್ನ ನೀಡಿದ್ದು ಜೈನ ಧರ್ಮದ ಗ್ರಂಥಗಳನ್ನ ಸಾವಿರಾರು ಪ್ರತಿಗಳನ್ನ ಮಾಡಿಸಿ ಜನರಿಗೆ ಹಂಚಿದಂತದ್ದು ದಾಖಲೆಯಲ್ಲಿ ನೋಡಬಹುದು ಇದಿಷ್ಟು ಕೂಡ ಸ್ನೇಹಿತರೆ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿದ್ದಂತಹ ಪ್ರಮುಖ ಪ್ರಶ್ನೆಗಳು ಸಾಹಿತ್ಯದ ಪ್ರಶ್ನೆಗಳು ಮತ್ತೆ ಪ್ರಮುಖ ಅಂಶಗಳನ್ನ ಈಗ ನಾವು ಚರ್ಚೆ ಮಾಡಿದ್ವಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪ್ರಶ್ನೆ ಪತ್ರಿಕೆಯೊಂದಿಗೆ ಅದರ ವಿಶ್ಲೇಷಣೆಯೊಂದಿಗೆ ಬರೋಣ ನಂತರ ಇದೆಲ್ಲ ಸಾಹಿತ್ಯಾಂಶದ ಪ್ರಶ್ನೆಗಳು ಮುಗಿದ ಮೇಲೆ ಒಟ್ಟಾರೆ ಪತ್ರಿಕೆಯನ್ನು ತಗೊಂಡು ವಿಶ್ಲೇಷಣೆ ಮಾಡೋಣ ಅಂತ ಹೇಳ್ತಾ ಯಾರಿಗಾದರೂ ನೋಟ್ಸ್ನ ಅಗತ್ಯ ಇದ್ದಲ್ಲಿ ಮತ್ತೆ ಅಭ್ಯಾಸ ಪತ್ರಿಕೆ ಅಗತ್ಯ ಇದ್ದಲ್ಲಿ ಇದೇ ವಿಡಿಯೋ ಕೆಳಗಡೆ ಲಿಂಕ್ ಇದೆ ಆ ಅಲ್ಲಿ ಮಾಹಿತಿಯನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ವಂದನೆಗಳೊಂದಿಗೆ ಲಕ್ಷ್ಮೀ ಅಭಿರಾಮ್